1589 ಇಸ್ವಿನಲ್ಲಿ ತಾಯಿ ಬಂಡೆಯಲ್ಲಿ ಉದ್ಭವ ಆಗಿರೋದು. ಹಾಗಾಗಿ ಬಂಡೆ ಮಹಾಕಾಳಿ ಅಂತ ಅಮ್ಮನವರ ಒಂದು ನಾಮ ಹೆಸರು. ಈ ಅಮ್ಮನವ್ರಿಗೆ ಮಾಗಡಿ ಕೆಂಪೇಗೌಡರು ಒಂದು 520-521 ಇಸ್ವಿನಲ್ಲಿ ಬೆಂದಕಾಳೂರಿಗೆ ಗಡಿ ಗೋಪುರ ಕಟ್ಟಬೇಕು ಅಂಥೇಳಿ ಎತ್ತಿನ ಬಂಡಿ ಬಿಡ್ತಾರೆ. ಆ ಎತ್ತಿನ ಬಂಡಿ ಇಲ್ಲೊಂದು, ಲಾಲ್ಬಾಗು, ಹಲಸೂರು, ಸ್ಯಾಂಕಿ ಟ್ಯಾಂಕ್ ಈ ನಾಲ್ಕು ದಿಕ್ಕುಗಳಲ್ಲಿ ಹೋಗಿ ನಿಂತ್ಕೊಳುತ್ತೆ. ಸೊ ಅಲ್ಲಿಂದ ಆಚೆಗೆಲ್ಲ ಕರಾಬೇರಿಯ, ಅದ್ರ ಒಳಗಡೆ ಎಲ್ಲ ಊರಿಗೆ ಒಂದು ರಕ್ಷಣೆ ಬೇಕು ಅಂತೇಳಿ ಈ ಕಾವಲು ಗೋಪುರ ಕಟ್ಟಬೇಕು ಅಂತ ಅಪ್ಣೆ ಮಾಡ್ತಾರೆ. ಆಗ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ಬಂದು ಪೂಜೆ ತಗೊಳ್ತಾ ಇರ್ತಾರೆ. ಏಳೂರು ಗ್ರಾಮ ದೇವತೆಯಾಗಿ ಈ ತಾಯಿಯನ್ನು ಪೂಜೆ ಸಲ್ಲಿಸ್ತಾ ಬರ್ತಾ ಇರ್ತಾರೆ. ಸೊ ಗ್ರಾಮದವ್ರು ಹೇಳ್ತಾರೆ, ಬಂದು ನೀವು ಆ ಅಮ್ಮನಿಗೆ ಸೇವೆ ಸಲ್ಲಿಸ್ಬೇಕು ಅಂತ. ಕೆಂಪೇಗೌಡರು ಬಂದಾಗ ಅಮ್ಮ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ನುಡಿತಾಳಂತೆ, ನನಗೆ ಗುಡಿ ಕಟ್ಸ್ಕೊಡು, ಆಮೇಲೆ ನಿನ್ನ ಕೆಲಸ ಆಗುತ್ತೆ ಅಂತ. ಸೊ ಅವಾಗ ಏನು ಮೇಲೆ ಮಂಟಪ ಕಟ್ಟಬೇಕು ಅಂತಿದ್ರು, ಅದೇ ಥರ ಅಮ್ಮನವ್ರಿಗೆ ಮಂಟಪ ಕಟ್ಟಿ ಬಂಡೆ ಮಹಾಕಾಳಿ ಅಂತ ನಾಮಕರಣ ಮಾಡಿ ಸೊ ನಮ್ಮ ಅಜ್ಜಿಯವ್ರಿಗೆ ವಾಗ್ದಾನವಾಗಿ ಇದು ಸೇವೆನ ನಮಗೆ ಕೆಂಪೇಗೌಡರು ವರದಾನವಾಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ನಡ್ಸ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಆ ಎತ್ತಿನ ಬಂಡಿನ ನಮ್ಮ ದೇವಸ್ಥಾನಕ್ಕೆ ದಾನವಾಗಿ ಬಳುವಳಿಯಾಗಿ ಕೊಡ್ತಾರೆ. ಆ ಎತ್ತಿನ ಬಂಡಿ ವಿತೌಟ್ ಡ್ರೈವರು. ಈಗ ನಾವು ಬೆಳಗ್ಗೆ ನಮ್ಮ ಅಜ್ಜಿಯವರು ಪೂಜೆ ಮಾಡಿಬಿಟ್ರೆ ಇಲ್ಲಿಂದ ಯಾರು ಮನೆಗೆ ಹೋಗಿ ಭಕ್ತರ ಮನೇಲಿ ನಿಂತ್ಕೋಬೇಕೋ ಅಲ್ಲಿ ನಿಂತ್ಕೊಳ್ಳೋದು. ಆಗ ಭಕ್ತರು ಬಂಡೆ ಕಾಳಮ್ಮ ಬಂಡಿ ಕಳಿಸಿದಾಳೆ ಅಂಥೇಳಿ ಸಿಹಿ ನೈವೇದ್ಯ ಮಾಡೋರು ಸಿಹಿ ನೈವೇದ್ಯ, ಖಾರ ನೈವೇದ್ಯ ಮಾಡೋರು ಖಾರ, ಅಂದರೆ ಮೇಕೆ, ಕುರಿ, ಕೋಳಿ ಇವೆಲ್ಲ ತೊಗೊಂಡು ಈ ಅಮ್ಮನ ಸನ್ನಿಧಾನಕ್ಕೆ ಬಂದು ಅಡುಗೆ ಮಾಡಿ ಅಮ್ಮನಿಗೆ ತಳಗೆ ಅರ್ಪಿಸಿ ಪೂಜೆ ಮಾಡಿ ಮತ್ತೆ ಅದನ್ನು ಊಟ ಮಾಡಿ ಮತ್ತೆ ಸಂಜೆ ರಿಟರ್ನ್ ಆಗ್ತಿರ್ತಾರೆ. ಅದಕ್ಕೆ ಈ ಅಮ್ಮನಿಗೆ ಎರಡು ಹೆಸರು, ಬಂಡೆ ಕಾಳಮ್ಮ ಒಂದು, ಬಂಡೆ ಕಾಳಮ್ಮ ಒಂದು. ಸೊ ಈ ರೀತಿ ಈ ಅಮ್ಮನ ಒಂದು ಶಕ್ತಿ ಮತ್ತು ಈ ತಾಯಿ ಸನ್ನಿಧಾನದಲ್ಲಿ ಹಲವಾರು ಪವಾಡಗಳು ನಡೆದಿದೆ. ಬಂದಂಥ ಭಕ್ತಾದಿಗಳು ಅಂದರೆ ಐಸಿಯುವಿಂದ ಹಂಗೆ ನಡೆಯೋಕ್ಕಾಗದೆ ಎತ್ಕೊಂಡ್ಬಂದಿರೋರು ಬಂದು ಒಂದು ತಡೆ ಹೊಡೆಸಿದ್ರೆ ಮತ್ತೆ ಅವರೇ ವಾಪಸ್ಸು ನಡ್ಕೊಂಡು ಹೋಗೋ ರೀತಿ ಅಮ್ಮ ಶಕ್ತಿ ಕೊಟ್ಟು ಆರೋಗ್ಯ ಕೊಟ್ಟಿದ್ದಾರೆ. ಸೊ ಇನ್ನು ಎಷ್ಟೋ ಜನಕ್ಕೆ ಮಕ್ಕಳಿಲ್ದಿರೋರಿಗೆ, ಮದುವೆ ಆಗದೇ ಇರೋರಿಗೆ, ಮತ್ತು ತುಂಬ ಜೀವನದಲ್ಲಿ ಜಿಗುಪ್ಸೆ ಇದ್ದು ಅವರು ಸಹಾಯಕ್ಕೆ ಹೊರಟಿರ್ತಾರೆ ಅಂಥವರೆಲ್ಲ ಈ ಸನ್ನಿಧಾನಕ್ಕೆ ಬಂದು ಇವತ್ತು ಕೋಟ್ಯಾಧಿಪತಿಗಳಾಗಿ ಈ ತಾಯಿಯ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂಥ ಒಂದು ಶಕ್ತಿ ಮತ್ತು ಅಮ್ಮನವರ ಆಶೀರ್ವಾದ ಖಂಡಿತವಾಗ್ಲೂ ಎಲ್ಲರಿಗೂ ಲಭಿಸಿದೆ. ಅಮ್ಮ ಇಲ್ಲಿ ಅಮ್ಮ ಉದ್ಭವ ಆಗಿರೋದು ಬಂಡೆ ನೀವು ನೋಡ್ಬೋದು. ಅದು ಒಂದು ಗಜಲಕ್ಷ್ಮಿ ಅಂದರೆ ಏನು, ನಾವು ಆನೆ ಆಕಾರ, ಒಂದು ಆನೆ ಕೂತಿರೋ ರೂಪದಲ್ಲಿ ಇದೆ. ಅದು ಭಾಳ ವಿಶೇಷ, ಯಾಕೆಂದರೆ ನಾವೇನು ಯಾರೂ ಅದು ಮಾಡಿರೋವಂಥದ್ದಲ್ಲ, ಆ ಬಂಡೆಯಲ್ಲಿ ಆ ರೂಪನೇ ಆಗಿದೆ. ಒಂದು ಆನೆ ಕೂತಂಗೆ, ದೊಡ್ಡ ಎತ್ತರವಾಗಿ ಇರುವಂಥ ಒಂದು ಆನೆ ಒಂದು ಕೂತ್ಕೊಂಡಿರೋ ಹಾಗೆ ಅಮ್ಮನಿಂದೆ ಅದೊಂದು ಭಾಸವಾಗುತ್ತೆ. ಅದನ್ನು ಭಾಳ ವಿಶೇಷವಾಗಿದೆ, ಅದನ್ನು ನೋಡ್ಬೋದು ನೀವಿಲ್ಲಿ.